ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ಇರುವಾಗ ಅತಿ ಹೆಚ್ಚು ದಲಿತರ ಮೇಲೆ ಅತ್ಯಾಚಾರ ಆಗಿರುವುದು ಕಂಡು ಬರುತ್ತದೆ. ಆದ್ದರಿಂದ ಮಹಿಳೆಯರಿಗೆ ಉತ್ತರ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಇಲ್ಲದಂತಾಗಿದೆ. ಇದರಿಂದ ಇನ್ನು ಮುಂದೆ ಕಾಂಗ್ರೆಸ್ ಪಾರ್ಟಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ. ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ನಾವು ಖಂಡಿಸಿ ಮಹಿಳೆಯರಿಗೆ ರಕ್ಷಣೆ ಸಿಗುವವರೆಗೆ ನಾವು ಬಿಡುವುದಿಲ್ಲ ಎಂದು ತಿಳಿಸಲಾಗಿದೆ. ಬಿಜೆಪಿ ಸರ್ಕಾರ ಬಂದಾಗಿನಿಂದ ಅತಿ ಹೆಚ್ಚು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಕಂಡು ಬರುತ್ತಿವೆ. ಮೊನ್ನೆ ನಡೆದ ಆಂಧ್ರಪ್ರದೇಶದಲ್ಲಿ ಮತ್ತು ತಮಿಳುನಾಡಿನಲ್ಲಿ ನಡೆದ ಅತ್ಯಾಚಾರ ಕೊಲೆಗಳಿಗೆ ಅಲ್ಲಿನ ಸರ್ಕಾರಗಳು ಶಿಕ್ಷೆ ನೀಡಿದವು. ಆದರೆ ಉತ್ತರ ಪ್ರದೇಶದಲ್ಲಿ ಅವರದೇ ಆದ ಕಾನೂನನ್ನ ರಚಿಸಿಕೊಂಡಂತೆ ಕಾಣುತ್ತಿದೆ. ಇಷ್ಟೆಲ್ಲ ನಡೆದರೂ ಕೂಡ ಪ್ರಧಾನಮಂತ್ರಿಗಳು ಒಂದು ಮಾತು ಆಡುತ್ತಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ ಎಂದು ಕಾಂಗ್ರೆಸ್ ಯಾವತ್ತೂ ಬಿಡುವುದಿಲ್ಲ. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು, ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟಕ್ಕೆ ಕೈ ಹಾಕಬೇಕಾಗುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ. ಇವತ್ತು ತಲೆ ತಗ್ಗಿಸುವಂತಹ ಒಂದು ಘಟನೆ ನಮ್ಮ ಭಾರತದಲ್ಲಿ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ನಡೆದಿದ್ದು ತಮಗೆಲ್ಲ ತಿಳಿದಿರುವಂತಹ ವಿಷಯ. ಏನು ಒಂದು ಅತ್ಯಂತ ಪ್ರತಿಭಾವಂತ ಯುವತಿ, ಪ್ರತಿಭಾವಂತ ವಿದ್ಯಾರ್ಥಿನಿ, ಆಕಿನ ಕಂಡ್ರೆ ಇಡೀ ಅವರ ಶಾಲೆಯ ಎಲ್ಲ ಕಾಲೇಜಿನ ಶಿಕ್ಷಕರಾಗಲಿ ಅವರ ಸಂಸ್ಥೆಯವರಾಗಲಿ ಹೆಮ್ಮೆ ಪಡುವಂಥ ಒಂದು ವಿದ್ಯಾರ್ಥಿನಿ ಇದ್ದು ಅವರು. ಅಂತಹ ವಿದ್ಯಾರ್ಥಿನಿಯ ಮೇಲೆ ನಾಲಿಗೆ ಕತ್ತರಿಸಿ ಯಾವ ವೈಶಾಚಿಕ ಕೃತ್ಯ ಅಂತಾರೆ, ಇದೇನು ಜನರು ಮಾಡುವಂಥ ಕೆಲಸ ಅಲ್ಲ, ಇದು ಮನುಷ್ಯರು ಮಾಡುವಂಥ ಕೆಲಸ ಅಲ್ಲ, ರಾಕ್ಷಸರು ಮಾಡುವಂಥ ಕೃತ್ಯವನ್ನು ಮಾಡಿ ಆಕೆಯನ್ನು ಕೊಂದು ಹಾಕಿದ್ದಾರೆ. ಇದಕ್ಕೆ ಅವರು ಯಾರು ಶಿಕ್ಷೆಯನ್ನು ಮಾಡಿದ್ದಾರೆ, ಯಾರು ಇಂಥ ಕೃತ್ಯ ಮಾಡಿದ್ದಾರೆ ಅಂಥವ್ರನ್ನ ಬೆನ್ನತ್ತಿ ಹಿಡಿದು ಅವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕಾದಂಥ ಸರ್ಕಾರನೇ, ಆ ಸರ್ಕಾರವನ್ನು ಆಡಳಿತ ಮಾಡ್ತಿರುವಂಥ ಬಿಜೆಪಿ ಸರ್ಕಾರದ ಜನರು ಆಕೆಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡದೆ ಯಾರು ಆಕೆ ವಿರುದ್ಧ ಈ ಶಿಕ್ಷೆಯನ್ನು ಮಾಡಿದ್ದಾರೆ, ಈ ಕೃತ್ಯವನ್ನು ಮಾಡಿದ್ದಾರೆ ಅಂಥವ್ರ ಬೆನ್ನಿಗೆ ನಿಂತು ಅವ್ರನ್ನ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತೊಡಗಿರುವಂಥದ್ದು ಇಡೀ ನಮ್ಮ ದೇಶದ ಜನತೆ ಒಂದು ತಲೆ ತಗ್ಗಿಸುವಂತಹ ವಿಚಾರ. ತಪ್ಪಿತಸ್ಥರನ್ನ ಪೋಷಣೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಯುಪಿ ಸರ್ಕಾರ. ಹೌದೌದು, ತಪ್ಪಿತಸ್ಥರನ್ನ ಪೋಷಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಾವು ನೋಡಬಹುದು ಅತ್ಯಾಚಾರ ಆದ ತಕ್ಷಣ ಅಥವಾ ಕೊಲೆ ಆದ ತಕ್ಷಣ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಏನೈತೆ ನೋಡ್ಬೇಕು, ಆಮೇಲೆ ಆ ಜನರ ಅವರ ಕುಟುಂಬದ ವರ್ಗದವರಿಗೆ ಹಸ್ತಾಂತರವನ್ನು ಮಾಡಬೇಕು ಶವವನ್ನ. ಇದ್ಯಾವುದೂ ಮಾಡಿಲ್ಲ ಅವರು, ರಾತ್ರಿ ತಮಗೆ ತಿಳಿದಂತೆ ಶವ ಪರೀಕ್ಷೆಯನ್ನು ಮಾಡದೆ ಪೊಲೀಸ್ ರಕ್ಷಣೆಯಲ್ಲಿ ಒಯ್ದು ಅದನ್ನ ಎಲ್ಲಿಯೋ ಒಂದ್ ಕಡೆ ಹೋಗಿ ಸುಟ್ಟು ಹಾಕುವಂತ ಒಂದು ಕೆಲಸ ಮಾಡುವಂತದ್ದು ಏನ್ ಬೇಕಾಗಿದೆ. ಅಂದ್ರೆ ಸರ್ಕಾರ ಮಾಡ್ತಾರಂತ ಅನ್ಯಾಯದ ಕೆಲಸಕ್ಕೆ ಈ ವರ್ಗದವರು ಸಹ ಇದರ ಜೊತೆ ಶಾಮೀಲಾಗಿದ್ದಾರೆ. ಅದಕ್ಕೋಸ್ಕರ ನಾವು ರಾಷ್ಟ್ರಪತಿಗಳ ಮುಖಾಂತರ ಇವತ್ತು ಇಡೀ ಭಾರತ ದೇಶದಾದ್ಯಂತ ನಾವು ಕಾಂಗ್ರೆಸ್ ಪಕ್ಷದವರು ಜನರ ಧ್ವನಿಯಾಗಿ, ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಜನರ ಧ್ವನಿ, ಏನು ಅನ್ಯಾಯ ಆಗಿದೆ ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕ್ಕೆ ನಮಗೇನು ಅಧಿಕಾರವನ್ನು ಕೊಟ್ಟಿದ್ದಾರೆ, ಆ ಅಧಿಕಾರದ ವನ್ನು ಉಪಯೋಗಿಸಿ ನಾವು ಇವತ್ತು ಜನಧ್ವನಿ ಅಂತೆ ಕಾಂಗ್ರೆಸ್ ಪಕ್ಷದವರು ಇಡೀ ದೇಶಾದ್ಯಂತ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಇದರ ವಿರುದ್ಧ ಇದು ತನಿಖೆ ಆಗಬೇಕು. ಯಾರ್ಯಾರು ಇದರೊಳಗೆ ಇನ್ವಾಲ್ವ್ಮೆಂಟ್ ಅದಾರ ಅವ್ರಿಗೆಲ್ಲರಿಗೂ ತಕ್ಕ ಶಿಕ್ಷೆ, ಉಗ್ರ ಶಿಕ್ಷೆ ಆಗಬೇಕು. ಯಾಕಂದರೆ ನಾಳೆ ಯಾರು ದೇಶದ ನಮ್ಮ ಒಂದು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತೇನೆ ಇವ್ರು ಹೇಳ್ತಾರೆ ಆ ರೀತಿಯಾಗಿ ಮಾಡೋದು ಬಿಟ್ಟು ಇವರು ಈ ರೀತಿಯಾದರೆ ದೇಶದ ಜನ ನಾಳೆ ತಮ್ಮ ಹೆಣ್ಮಕ್ಕಳನ್ನ ಹೇಗೆ ಹೊರಗಡೆ ಬಿಡಬೇಕು, ಹೇಗೆ ಶಾಲೆಗೆ ಹೋಗಬೇಕು, ಹೇಗೆ ನೌಕರಿಗೆ ಹೋಗಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ದೇಶದ ಜನ ಈಗ ಚಿಂತಾಕ್ರಾಂತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಜಯಶ್ರೀ ಮಾಳಗಿ, ಮಂಜುನಾಥ್ ಕಾಂಬಳೆ, ಮಲ್ಲೇಶ್ ಚೌಗಲೆ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬಳಿ, ಎಸ್9 ಟಿವಿ, ಬೆಳಗಾವಿ.